ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಬರಗೂರ ಗ್ರಾಮದ ಹತ್ತಿರ ಕಬ್ಬಿನ ಬೆಳೆ ಕಟಾವು ಮಾಡಲು ಬಂದಿದ್ದ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಅರುಣೋದಯ ಕ್ಯಾಪ್ ಗ್ರಾಮದ ನಿವಾಸಿಯಾದ ಕಮಲಾಬಾಯಿ ಸುರೇಶ ರಾಥೋಡ ಇವರು ಕತ್ತರಗಿಯ ರೇಣುಕಾ ಕಾರ್ಖಾನೆಯಲ್ಲಿ ಕಬ್ಬು ಕಟಾವು ಮಾಡ್ತಾ ಇದ್ರು. ಸುಮಾರು 2 ದಿನಗಳ ಹಿಂದೆ ಕುಡಿಯಲು ನೀರು ತರಲು ಹೋದ ಮಹಿಳೆ ಇಂದು ಹೆಣವಾಗಿ ನೀರಿನ ಮೇಲೆ ತೇಲ್ತಾ ಇತ್ತು. ಈ ಕುರಿತು ಅವರ ತಂದೆ ಮಾಧ್ಯಮಗಳ ಜೊತೆ ಮಾತನಾಡಿ, ಇದು ಸುಮಾರು 7 ಜನ ಸೇರಿ ಕೊಲೆ ಮಾಡಿದ್ದಾರೆ. ಕೆಲ ದಿನಗಳಿಂದ ಮಹಿಳೆಗೆ ಗಂಡ ಸೇರಿದಂತೆ ಕುಟುಂಬಸ್ಥರು ಪ್ರಾಣ ಬೆದರಿಕೆ ಹಾಕಿದ್ದನ್ನ ತಂದೆ ತಿಳಿಸಿದ್ದಾರೆ. ಆದರೆ ಇದು ಕೊಲೆ ಅಥವಾ ಆತ್ಮಹತ್ಯೆ ಎಂಬುದನ್ನ ಸಿಂದಗಿ ಪೊಲೀಸರು ಕಂಡುಹಿಡಿಯಬೇಕಾಗಿದೆ. ಏ ಪ್ಲಾಸ್ಟಿಕ್ ತಗೊಂಡ ಹೋಗ್ರಿ ಅದನ್ನ.